ನನಗೆ ಟ್ಯೂಸ್ಡೇ ಬೆಳಿಗ್ಗೆ ಇನ್ಸಿಡೆಂಟ್ ಆಗಿರೋದು ಗೊತ್ತಾಯಿತು ಬಟ್ ಕನ್ಫರ್ಮ್ ಆಗಿರಲಿಲ್ಲ ಯಾರು ಯಾರ್ಯಾರು ಇದ್ದಾರೆ ಯಾರ್ಯಾರು ಆಗಿದೆ ಏನು ಸೀರಿಯಸ್ ಅಂತ ಗೊತ್ತಿರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಬಾ ಆದಮೇಲೆ ಐ ಥಿಂಕ್ ಟ್ಯೂಸ್ಡೇ ಆಫ್ಟರ್ನೂನ್ ಗೊತ್ತಾಯಿತು ಇಸ್ ನೋಮಾರ್ ಅಂತ ಅದೇ ರೆಸ್ಕ್ಯೂ ಟೀಮ್ಗೆ ಇಂಟಿಮೇಷನ್ ಹ್ಯಾಸ್ ರೀಚ್ಡ್ ಓನ್ಲಿ ಟೆನ್ ಅವರ್ಸ್ ಲೇಟರ್ ಈ ಇನ್ಸಿಡೆಂಟ್ ಆದಮೇಲೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಅವರ್ಸ್ಗೆ ದಿಸ್ ಪರ್ಸನ್ ಕುಡ್ ಕಮ್ ಡೌನ್ ಅವ್ನು ಬರೋದಕ್ಕೆ ಗೈಡು ಒಂದು ಫೋರ್ ಫೈವ್ ಅವರ್ಸ್ ಆಗಿರುತ್ತೆ ನೆಟ್ವರ್ಕ್ ರೀಜನ್ಗೆ ಬರೋ ಒಂದು ಫೋನ್ ಮಾಡೋ ಅಷ್ಟರಲ್ಲಿ ಮೇ ಬಿ ದಿಸ್ ಅ ಲಾಸ್ ಆಫ್ ಟೈಮ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಬಟ್ ಅದನ್ನು ಏನೂ ಮಾಡೋಕ್ಕಾಗಲ್ಲ ಕರೆಕ್ಟು ಬಟ್ ಒಂದೇ ಒಂದು ಇದರಿಂದ ಒಂದು ಸ್ಯಾಟಲೈಟ್ ಫೋನ್ ಇದ್ದಿದ್ರೆ ಅದೊಂದು ಇದು ಸ್ಪೋರ್ಟು ಬೇರೆ ಸ್ಪೋರ್ಟ್ಗೆ ಕ್ರಿಕೆಟ್ಗೆ ಪ್ರಾಮುಖ್ಯತೆ ಕೊಟ್ಟಂಗೆ ಇದು ಒಂದು ಸ್ಪೋರ್ಟ್ಗೆ ಜನ ಆಸಕ್ತಿ ಇರೋದರಿಂದ ಇದಕ್ಕೂ ಒಂದು ಸ್ವಲ್ಪ ಫೆಸಿಲಿಟೀಸ್ ಕೊಡಬೇಕು ಇನ್ನೊಂದು ಇನ್ನೂ ಒಂದು ಐದು ಸಾವಿರ ಹತ್ತು ಸಾವಿರ ಟ್ರಿಕ್ಗೆ ಜಾಸ್ತಿ ತಗೊಂಡ್ರೂ ಫೆಸಿಲಿಟೀಸು ಇನ್ಕಾರ್ಪ್ರೇಟ್ ಮಾಡಬೇಕಾಗತ್ತೆ ಲೈಕ್ ಒಂದು ಟೀಮಲ್ಲಿ ಒಬ್ಬ ಡಾಕ್ಟ್ರು ಇರಬೇಕು ಒಂದು ಸ್ಯಾಟಲೈಟ್ ಫೋನ್ ಇರಬೇಕು ವೆದರ್ ಕಂಡೀಷನ್ಸ್ ಆದಾಗ ಇಂಟಿಮೇಷನ್ ಕೊಡಬೇಕು ಈಗ ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಎಸ್ ಡಿ ಆರ್ ಎಫ್ ಇದೆ ಜಾಪರ್ಸ್ ಇದೆ ಮಿಲ್ಟ್ರಿ ಇದೆ ಹೋಗಿ ರೆಸ್ಕ್ಯೂ ಮಾಡೋ ಅಂಥ ಟ್ರೈನೀಸ್ ಟ್ರೈನಿಂಗ್ ತೊಗೊಂಡಿರೋರು ಇದ್ದಾರೆ ಬಟ್ ಇಂಟಿ ಟೈಮ್ಲಿ ಮೆಡಿಸನ್ ಡಾಕ್ಟ್ರ್ ಟೈಮ್ಲಿ ಮೆಡಿಸನ್ ಕೊಡಬೇಕು ಡಾಕ್ಟ್ರ್ ಇದ್ದರೂ ಮೆಡಿಸನ್ ಕೊಟ್ಟಿಲ್ಲ ಅಂದರೆ ಹೋಗ್ತಾರೆ ಮತ್ತು ಇದೇ ಇದು ಅದೇ ಥರ ಪ್ರಾಬ್ಲಿ ಟೈಮ್ ವಾಸ್ ದ ಫ್ಯಾಕ್ಟರ್ ಚಿತ್ರಮಂಡದ ಬಗ್ಗೆ ಹೌದು ಅವರು ವರ್ಷಕ್ಕೆ ಎರಡು ಮಾಡ್ತಾಯಿದ್ರು ಹಿಮಾಲಯಸ್ ಹಿಮಾಲಯ ಟ್ರಿಕ್ಸೇ ಎರಡು ಮಾಡ್ತಿದ್ರು ಅವರು ನಾನು ಮಾಡ್ತಿದ್ದೆ ಜೊತೆಯಲ್ಲೇ ಮಾಡ್ತಿದ್ವಿ ಬಟ್ ಸರಿ ಅವ್ರು ಹೋಗ್ತಾಯಿದ್ರು ಒಂದ್ಸಲಿ ನಾನು ಹೋಗ್ತಾ ಇದ್ದೆ ಈ ರೀತಿ ಇತ್ತು ಬಟ್ ಈ ಟ್ರಿಕ್ಕು ಏನು ಅಂತ ಸೀರಿಯಸ್ ಟ್ರಿಕ್ ಅಲ್ಲ ಡಿಫಿಕಲ್ಟ್ ಟ್ರೆಕ್ ಅಲ್ಲ ಮಾಡೋವಂಥದ್ದೇ ಇಟ್ಸ್ ಎ ಕಾಮನ್ ಟ್ರೆಕ್ ಬಟ್ ಅಲ್ಲಿನ ಅಲ್ಲಿನವ್ರ ಹೇಳಿಕೆ ಪ್ರಕಾರ ಮೂವತ್ತು ವರ್ಷದ ಮೂವತ್ತು ವರ್ಷದಲ್ಲೂ ಈ ರೀತಿ ಒಂದು ಸಡನ್ ಚೇಂಜು ಸ್ನೋ ಬ್ಲಿಸರ್ಟ್ ಆಗಿರಲಿಲ್ಲವಂತೆ ಇದು ಯಾಕಾಯಿತು ಅಂತ ಗೊತ್ತಾಗ್ತಾ ಇಲ್ಲ ಈಗ ಒಂದು ಗಂಟೆಗೆ ಏರ್ಪೋರ್ಟ್ ಬರುತ್ತಂತೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು ಮ್ಯಾಕ್ಸಿಮಮ್ ತ್ರೀ ಓ ಕ್ಲಾಕ್ ಆಗ್ಬೋದು ಫೈವ್ ಓ ಕ್ಲಾಕ್ ರಿಮೇಶನ್ ಮಾಡ್ತಿದ್ದೀವಿ ನನಗೆ ಟ್ಯೂಸ್ಡೇ ಬೆಳಿಗ್ಗೆ ಇನ್ಸಿಡೆಂಟ್ ಆಗಿರೋದು ಗೊತ್ತಾಯಿತು ಬಟ್ ಕನ್ಫರ್ಮ್ ಆಗಿರಲಿಲ್ಲ ಯಾರು ಇದ್ದಾರೆ ಯಾರ್ಯಾರು ಆಗಿದೆ ಏನು ಸೀರಿಯಸ್ ಅಂತ ಗೊತ್ತಿರಲಿಲ್ಲ ಬಟ್ ಹೋಗ್ತಾ ಹೋಗ್ತಾ ಬಾ ಆದಮೇಲೆ ಐ ಥಿಂಕ್ ಟ್ಯೂಸ್ಡೇ ಆಫ್ಟರ್ನೂನ್ ಗೊತ್ತಾಯಿತು ಶೀಸ್ ನೋಮಾರ್ ಅಂತ ಅದೇ ರೆಸ್ಕ್ಯೂ ಟೀಮ್ಗೆ ಇಂಟಿಮೇಷನ್ ಹ್ಯಾಸ್ ರೀಚ್ಡ್ ಓನ್ಲಿ ಟೆನ್ ಅವರ್ಸ್ ಲೇಟರ್ ಈ ಇನ್ಸಿಡೆಂಟ್ ಆದಮೇಲೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಅವರ್ಸ್ಗೆ ದಿಸ್ ಪರ್ಸನ್ ಕುಡ್ ಕಮ್ ಡೌನ್ ಅವ್ನು ಬರೋದಕ್ಕೆ ಗೈಡು ಒಂದು ಫೋರ್ ಫೈವ್ ಅವರ್ಸ್ ಆಗಿರುತ್ತೆ ನೆಟ್ವರ್ಕ್ ರೀಜನ್ಗೆ ಬರೋ ಒಂದು ಫೋನ್ ಮಾಡೋ ಅಷ್ಟರಲ್ಲಿ ಮೇ ಬಿ ದಿಸ್ ಅ ಲಾಸ್ ಆಫ್ ಟೈಮ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಒಂದು ಬಟ್ ಅದನ್ನು ಏನೂ ಮಾಡೋಕ್ಕಾಗಲ್ಲ ಕರೆಕ್ಟು ಬಟ್ ಒಂದೇ ಒಂದು ಇದರಿಂದ ಒಂದು ಸ್ಯಾಟಲೈಟ್ ಫೋನ್ ಇದ್ದಿದ್ರೆ ಅದೊಂದು ಇದು ಸ್ಪೋರ್ಟು ಬೇರೆ ಸ್ಪೋರ್ಟ್ಗೆ ಕ್ರಿಕೆಟ್ಗೆ ಪ್ರಾಮುಖ್ಯತೆ ಕೊಟ್ಟಂಗೆ ಇದು ಒಂದು ಸ್ಪೋರ್ಟ್ಗೆ ಜನ ಆಸಕ್ತಿ ಇರೋದ್ರಿಂದ ಇದಕ್ಕೂ ಒಂದು ಸ್ವಲ್ಪ ಫೆಸಿಲಿಟೀಸ್ ಕೊಡಬೇಕು ಇನ್ನೊಂದು ಇನ್ನೂ ಒಂದು ಐದು ಸಾವಿರ ಹತ್ತು ಸಾವಿರ ಟ್ರಿಕ್ಗೆ ಜಾಸ್ತಿ ತೊಗೊಂಡ್ರೂ ಫೆಸಿಲಿಟೀಸು ಇನ್ಕಾರ್ಪರೇಟ್ ಮಾಡಬೇಕಾಗತ್ತೆ ಲೈಕ್ ಒಂದು ಟೀಮಲ್ಲಿ ಒಬ್ಬ ಡಾಕ್ಟ್ರು ಇರಬೇಕು ಒಂದು ಸ್ಯಾಟಲೈಟ್ ಫೋನ್ ಇರಬೇಕು ವೆದರ್ ಕಂಡೀಷನ್ಸ್ ಆದಾಗ ಇಂಟಿಮೇಷನ್ ಕೊಡಬೇಕು ಈಗ ನಮ್ಮಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ ಎಸ್ ಡಿ ಆರ್ ಎಫ್ ಇದೆ ಜಾಪರ್ಸ್ ಇದೆ ಮಿಲ್ಟ್ರಿ ಇದೆ ಹೋಗಿ ರೆಸ್ಕ್ಯೂ ಮಾಡೋವಂಥ ಟ್ರೈನೀಸು ಟ್ರೈನಿಂಗ್ ತೊಗೊಂಡಿರೋರು ಇದ್ದಾರೆ ಬಟ್ ಇಂಟಿ ಟೈಮ್ಲಿ ಮೆಡಿಸನ್ ಡಾಕ್ಟ್ರು ಟೈಮ್ಲಿ ಮೆಡಿಸನ್ ಕೊಡಬೇಕು ಡಾಕ್ಟ್ರ್ ಇದ್ದರೂ ಮೆಡಿಸನ್ ಕೊಟ್ಟಿಲ್ಲ ಅಂದರೆ ಹೋಗ್ತಾರೆ ಮತ್ತು ಇದೇ ಇದು ಅದೇ ಥರ ಪ್ರಾಬ್ಲಿ ಟೈಮ್ ವಾಸ್ ದ ಫ್ಯಾಕ್ಟರ್ ಚಿತ್ರಮಂಡದ ಬಗ್ಗೆ ಹೌದು ವರ್ಷಕ್ಕೆ ಎರಡು ಮಾಡ್ತಾಯಿದ್ರು ಹಿಮಾಲಯಸ್ ಹಿಮಾಲಯ ಟ್ರಿಕ್ಸೇ ಎರಡು ಮಾಡ್ತಿದ್ರು ಅವರು ನಾನು ಮಾಡ್ತಿದ್ದೆ ಜೊತೆಯಲ್ಲೇ ಮಾಡ್ತಿದ್ವಿ ಬಟ್ ಸರಿ ಅವ್ರು ಹೋಗ್ತಾಯಿದ್ರು ಒಂದ್ಸಲ ನಾನು ಹೋಗ್ತಾ ಇದ್ದೆ ಈ ರೀತಿ ಇತ್ತು ಬಟ್ ಈ ಟ್ರಿಕ್ಕು ಏನು ಅಂತ ಸೀರಿಯಸ್ ಟ್ರಿಕ್ ಅಲ್ಲ ಡಿಫಿಕಲ್ಟ್ ಟ್ರೆಕ್ ಅಲ್ಲ ಮಾಡೋವಂಥದ್ದೇ ಇಟ್ಸ್ ಎ ಕಾಮನ್ ಟ್ರೆಕ್ ಬಟ್ ಅಲ್ಲಿನ ಅಲ್ಲಿನವ್ರ ಹೇಳಿಕೆ ಪ್ರಕಾರ ಮೂವತ್ತು ವರ್ಷದ ಮೂವತ್ತು ವರ್ಷದಲ್ಲೂ ಈ ರೀತಿ ಒಂದು ಸಡನ್ ಚೇಂಜು ಸ್ನೋ ಬ್ಲಿಸರ್ಟ್ ಆಗಿರಲಿಲ್ಲವಂತೆ ಇದು ಯಾಕಾಯಿತು ಅಂತ ಗೊತ್ತಾಗ್ತಾ ಇಲ್ಲ ಈಗ ಒಂದು ಗಂಟೆಗೆ ಏರ್ಪೋರ್ಟ್ ಬರುತ್ತಂತೆ ಅಲ್ಲಿಂದ ಇಲ್ಲಿ ಬರೋಕ್ಕೆ ಒಂದು ಮ್ಯಾಕ್ಸಿಮಮ್ ತ್ರೀ ಓ ಕ್ಲಾಕ್ ಆಗ್ಬೋದು ಫೈವ್ ಓ ಕ್ಲಾಕ್ ರಿಮೇಶನ್ ಮಾಡ್ತಿದ್ದೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ